ಹಾಯ್, ನಮಸ್ಕಾರ. ವೆಲ್ಕಮ್ ಟು ಎಂಜಾಯ್ ಫ್ಯಾಮಿಲಿ. ಫ್ರೆಂಡ್ಸ್, ಇವತ್ತು ಹಣ್ಣು ಮೆಣಸಿನ್ಕಾಯಿ ಇಲ್ದೇ ಕೆಂಪು ಹಿಂಡಿ ಅಥವಾ ಕೆಂಪು ಚಟ್ನಿನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಹಣ್ಣು ಮೆಣಸಿನ್ಕಾಯಿ ಇದ್ದಾಗ ಸುಲಭವಾಗಿ ಮಾಡ್ಕೊಂಬಿಡ್ಬೋದು, ಬಟ್ ಹಣ್ಣು ಮೆಣಸಿನ್ಕಾಯಿ ಸಿಗದೇ ಇರುವಾಗ ಕೆಂಪು ಚಟ್ನಿ ತಿನ್ನಬೇಕು ಅಥವಾ ಕೆಂಪು ಹಿಂಡಿ ತಿನ್ನಬೇಕು ಅನ್ನಿಸ್ದಾಗ ಆರಾಮಾಗಿ ಒಣ ಮೆಣಸಿನ್ಕಾಯಿನಲ್ಲಿ, ಅಂದರೆ ಬ್ಯಾಡಗಿ ಒಣ ಮೆಣಸಿನ್ಕಾಯಿಗಳು ಸಿಗುತ್ತಲ್ವ, ಅದರಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಇದು ತುಂಬ ದಿನ ಕೂಡ, ಅಂದರೆ ತಿಂಗಳವರೆಗೂ ನಾವು ಇದನ್ನು ಸ್ಟೋರ್ ಮಾಡಿಟ್ಕೋಬೋದು. ಮೊದಲಿಗೆ ನಾನಿಲ್ಲಿ 1/2 ಕೆಜಿ ಒಣ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿನೇ ತೊಗೊಳ್ಬೇಕು, ಯಾಕಂದರೆ ಕೆಂಪು ಚಟ್ನಿ ಮಾಡ್ಕೊಳ್ಳೋದೆ ಬ್ಯಾಡಗಿ ಮೆಣಸಿನ್ಕಾಯಲ್ಲಿ, ಹಣ್ಣಾಗಿರುವಂಥ ಬ್ಯಾಡಗಿ ಮೆಣಸಿನ್ಕಾಯಿನಲ್ಲೇ ಕೆಂಪು ಚಟ್ನಿ ಮಾಡ್ಕೊಳ್ತೀವಿ. ಈಗ ಇದನ್ನು ನೆನೆಸ್ಕೊಂಬಿಟ್ಟು 1-2 ರಿಂದ 3 ನಿಮಿಷ ಇದರಲ್ಲೇ ನೆನೆಬಿಡಬೇಕು. ಆಮೇಲೆ ಚೆನ್ನಾಗಿ ತೊಳ್ಕೋಬೇಕು. ಸ್ವಲ್ಪ ಮಣ್ಣಿನ ಅಂಶ ಏನಾದರೂ ಇದ್ದರೆ ಹೊರಟೋಗುತ್ತೆ, ಮತ್ತು ತೊಟ್ಟುಗಳು ಇಲ್ದಿರೋದು ತೊಗೊಂಡ್ರೆ ಒಳ್ಳೆಯದು, ಇದ್ದರೆ ತೊಟ್ಟು ಮತ್ತು ಕಸ ತೆಕ್ಕೊಂಬಿಡಿ. ಅದರಿಂದ ಈಗ ಹುರಿಯೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 1/2 ಟೇಬಲ್ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಹುರಿತಾ ಇದ್ದೀನಿ. ಸ್ವಲ್ಪ ಸಣ್ಣ ಉರಿಲನ್ನೇ ಮಂದ ಉರಿನಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಇದರಲ್ಲಿರುವಂಥ ನೀರಿನಂಶ ಎಲ್ಲ ಹೊರಟೋಗ್ಬಿಡ್ಬೇಕು, ಯಾಕಂದರೆ ತುಂಬ ದಿನ ಸ್ಟೋರ್ ಮಾಡ್ಕೊಳ್ಬೇಕು ಅಂದರೆ ನೀರಿನಂಶ ಇರಬಾರ್ದು. ನೋಡ್ಬೋದು ನೀವು, ಚೆನ್ನಾಗಿ ಹುರಿದು ರೆಡಿಯಾಗಿದೆ. ಇವಾಗ ಇದು ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದಮೇಲೆ ಇದನ್ನು ನಾವು ಇವಾಗ ಮಿಕ್ಸಿ ಜಾರ್ಗೆ ಹಾಕೋಬೇಕಾಗತ್ತೆ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡಾದಮೇಲೆ ಇದಕ್ಕೆ ಇವಾಗ ನಾನೊಂದು 10 ರಿಂದ 12 ಹೆಸರಿನಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆಯೇ 1.5 ಟೀಸ್ಪೂನ್ನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ಹಾಕ್ಕೊಳ್ತಾ ಇರೋದು ನಾನು ತೊಗೊಂಡಿರೋ 1/2 ಕೆಜಿ ಮೆಜರ್ಮೆಂಟ್ಗೆ. ಹಾಗೆಯೇ 1 ಸ್ಮಾಲ್ ಸೈಜ್ ಬಾಲ್ನಷ್ಟು ಹುಣಸೆಹಣ್ಣನ್ನು ತೊಗೊಳ್ತಾ ಇದ್ದೀನಿ. ಮತ್ತು 1/2 ಟೇಬಲ್ಸ್ಪೂನ್ನಷ್ಟು 2-3 ಟೀಸ್ಪೂನ್ನಷ್ಟು ಬೆಲ್ಲ, ಮತ್ತು 1/2 ಕಡ್ಡಿ ಕರಿಬೇವನ್ನು ತೊಗೊಳ್ತಾ ಇದ್ದೀನಿ. ಹಾಗೆಯೇ 1/2 ಟೀಸ್ಪೂನ್ನಷ್ಟು ಜೀರಿಗೆ. ಇಷ್ಟನ್ನು ಹಾಕಿ ನೀರನ್ನು ಹಾಕ್ತೇನೆ, ಚೆನ್ನಾಗಿ ರುಬ್ಕೋಬೇಕು. ನೋಡಿ, ಈ ಥರ ಪುಡಿ ಆದಾಗ ನೀವು ಪುಡಿ ಬೇಕಿದ್ದರೂ ಎತ್ತಿಟ್ಕೋಬೋದು, ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಅನ್ನದ ಮೇಲೆ ಉದುರಿಸ್ಕೊಂಡು ತಿನ್ನೋದಕ್ಕೆ. ರೊಟ್ಟಿಗೂ ಕೂಡ ಪುಡಿ ಹಚ್ಕೊಂಡು ತಿನ್ಬೋದು. ಬಟ್ ಇಲ್ಲಿ ನಾನು ಮತ್ತೆ ಇನ್ನೊಂದು 2-3 ಟೇಬಲ್ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಆಗೋವರೆಗೂ ರುಬ್ಕೊಂಡಿದ್ದೀನಿ. ಇಲ್ಲಿ ನೀರನ್ನೇನು ಮಿಕ್ಸ್ ಮಾಡ್ಕೊಂಡಿಲ್ಲ. ಹುಣಸೆ ಹಣ್ಣಲ್ಲಿರುವಂಥ ನೀರಿನಂಶ ಮತ್ತು ಬೆಲ್ಲ ಉಪ್ಪು ಇಷ್ಟೆಲ್ಲ ಸೇರಿ ಈ ಥರ ಥಿಕ್ಕಾಗಿ ಬರುತ್ತೆ. ಇದನ್ನು ತಿಂಗಳುಗಟ್ಟಲೆ ಕೂಡ ಸ್ಟೋರ್ ಮಾಡಿಡ್ಬೋದು. ಈ ಥರ ಚಟ್ನಿ ನೀವು ಟ್ರೈ ಮಾಡಿ, ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.